ಪರಿಶೋಧನೆಗಳು ನಮ್ಮ ಜೀವನದಲ್ಲಿ ಬರುವಾಗ ದೇವರು ಸಹ ಮೌನವಾಗಿರುವಂತೆ ತೋರುವ ಸಂದರ್ಭಗಳನ್ನ ಸೈತಾನನ ಆಯೋಜಿಸ್ತಾನೆ. ಸಮಟೈಮ್ಸ್ ವಿ ಫೀಲ್ ವೆನ್ ಟೆಂಪ್ಟೇಷನ್ಸ್ ಆರ್ಗನೈಸ್ ಸಿಚುವೇಶನ್ಸ್ ವೇರ್ ಗಾಡ್ ಸೀಮ್ಸ್ ಟು ಬಿ ಸೈಲೆಂಟ್. ದೇವರು ಸೈಲೆಂಟ್ ಆಗಿದ್ದಾರೆ ಅಲ್ಲ. ದ ಬೆಸ್ಟ್ ಎಕ್ಸಾಂಪಲ್, ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಅವನ ಕುರಿತು ಒಳ್ಳೆ ಮಾತುಗಳನ್ನ ದೇವರು ಹೇಳ್ತಾನೆ, ಒಳ್ಳೆ ಸಾಕ್ಷಿ ಹೇಳ್ತಾರೆ. ಪರಿಶೋಧನೆ ಬಂದ ಮೇಲೆ 1ನೇ ಅಧ್ಯಾಯದಿಂದ 38ನೇ ಅಧ್ಯಾಯದವರೆಗೂ ದೇವರು ಮಾತಾಡ್ತಾನೆ ಇಲ್ಲ, ದೇವರು ಮಾತಾಡ್ತಾ ಇಲ್ಲ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಮುಂದೆ ನನ್ನ ಜೀವನ ಹೆಂಗೆ ಅಂತ ಗೊತ್ತಿಲ್ಲ. ಸಮಥಿಂಗ್ ಲಾರ್ಡ್ ಸ್ಪೀಕ್ ಟು ಮೀ, ದೇವರ ನನ್ನೊಟ್ಟಿಗೆ ಮಾತನಾಡು. ಬಟ್ ದ ಸಿಚುವೇಶನ್, ಆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈವನ್ ಗಾಡ್ ಆಲ್ಸೋ ಸೈಲೆಂಟ್, ದೇವರು ಮೌನವಾಗಿದ್ದಾರೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನಮಗೆ ಅನುಭವ ಇಲ್ಲವೇ? ನಾವು ದೇವರ ಶಬ್ದವನ್ನ ಕೇಳಬೇಕು ಅಂತ ಆಸೆ ಪಡುವಾಗ ಲಾರ್ಡ್ ಸ್ಪೀಕ್ ಟು ಮೀ, ಬಟ್ ಅವಾಗ ನಾವು ಶಬ್ದ ಕೇಳೋದಿಲ್ಲ. ದೇವರೇ ನನಗೆ ತೀರ್ಮಾನ ತಗೊಂಬೇಕು, ಈ ಒತ್ತಡದಲ್ಲಿ ನಿಲ್ಲಕ್ ಆಗೋದಿಲ್ಲ, ಸಮಥಿಂಗ್ ಯು ಮಸ್ಟ್ ಸ್ಪೀಕ್ ಟು ಮೀ. ಆ ಟೈಮಲ್ಲಿ ದೇವರು ಸಹ ಮಾತಾಡೋದಿಲ್ಲ. ಪರಿಶೋಧನೆಗಳು ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ದೇವರು ಸಹ ಮೌನವಾಗಿರುವಂತೆ ತೋರುವ ಸಂದರ್ಭಗಳು, ಹಾ ಸಂದರ್ಭಗಳನ್ನ ಸೈತಾನನು ಆಯೋಜಿಸ್ತಾನೆ. ಹಿ ನೆವರ್ ಹರ್ಡ್ ಫ್ರಮ್ ಗಾಡ್ ಫ್ರಮ್ ದ ಚಾಪ್ಟರ್ ಫಸ್ಟ್ ಟು ಚಾಪ್ಟರ್ 38. 1ನೇ ಅಧ್ಯಾಯದಿಂದ 38ನೇ ಅಧ್ಯಾಯದವರೆಗೂ ಯೋಬನ ದೇವರ ಶಬ್ದ ಕೇಳಲೇ ಇಲ್ಲ. ಬಟ್ ಸ್ಟಿಲ್ ಈ ಟ್ರಸ್ಟೆಡ್ ಗಾಡ್. ಅವನು ದೇವರ ಶಬ್ದ ಕೇಳಲಿಲ್ಲ, ಆದರೂ ಅವನು ದೇವರಲ್ಲಿ ಆಶ್ರಯ ಇಟ್ಟನು. ಒಪ್ಪುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಎಷ್ಟು ಜನ ಆ ರೀತಿ ಕಮಿಟೆಡ್ ಆಗಿದ್ದೀರಾ? ಎಷ್ಟು ಜನ ಏನೇ ಬರಲಿ ನನ್ನ ದೇವರ ಶಬ್ದ ನಾನು ಕೇಳಲಿಲ್ಲ ಆದರೂ ಪರವಾಗಿಲ್ಲ, ಬಟ್ ನಾನು ದೃಢವಾಗಿ ನಿಲ್ತೇನೆ ಎನ್ನುವಂತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪರಿಶೋಧನೆಗಳಲ್ಲಿ ಬಿದ್ದು ಹೋಗುವವರಲ್ಲ, ಅವುಗಳನ್ನು ಮೆಟ್ಟಿ ನಿಲ್ಲುವವರಾಗಿರಬೇಕು.